ಸ್ಟೂಡೆಂಟ್ಸ್ ಇಲ್ಲಿ ನಮ್ಮ ಹತ್ರ ಒಂದು ಕ್ವಶನ್ ಇದೆ. ಈ ಕ್ವಶನ್ ಯಾವ ಸಬ್ಜೆಕ್ಟ್ ಅಂದ್ರೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಎಂಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಬಿಕಾಮ್ ನವರಿಗೂ ಕೂಡ ಇದೇ ಸಬ್ಜೆಕ್ಟೇ ಇದೆ. ಓಕೆನಾ? ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ನಮ್ಗೊಂದು ಚಾಪ್ಟರ್ ಬರುತ್ತೆ, ಅದನ್ನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಅಂತ ಹೇಳಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂಡ್ ರಿಸ್ಕ್ ಅನಾಲಿಸಿಸ್ ಅಂತ ಹೇಳಿ. ಇಲ್ಲಿ ನಮ್ಗೆ ಕ್ವಶನ್ ಏನ್ ಹೇಳಿದಾನೆ ಅಂತ ಫಸ್ಟ್ ಓದ್ಬಿಡ್ತೀನಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಸರ್ಟೈನ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಂತ ಹೇಳಿದ್ದಾರೆ. ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಂತ ಕೇಳಿದ್ದಾರೆ. ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾನೆ? 4 ವರ್ಷದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಸ್ಟಿಮೇಟ್ಸ್ ಅಂತ ಕೊಟ್ಟಿದ್ದಾನೆ. ಹಾಗೆ ಪ್ರಾಬಬಿಲಿಟೀಸ್ ಅಂತ ಕೊಟ್ಟಿದ್ದಾನೆ. ಹಾಗೆ ಪ್ರಾಜೆಕ್ಟ್ ವೈದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಮತ್ತೆ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ವಶನ್ ನ ಕ್ಲೀನ್ ಆಗಿ ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡ ಮೇಲೆ ಮಿಕ್ಕಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ನಾವು ಪ್ರಾಜೆಕ್ಟ್ ಎಕ್ಸ್ ಮತ್ತೆ ಪ್ರಾಜೆಕ್ಟ್ ವೈ ನ ಎರಡನ್ನು ಕಂಪೇರ್ ಮಾಡಿ ಯಾವ ಪ್ರಾಜೆಕ್ಟ್ ಮೇಲೆ ದುಡ್ಡನ್ನ ಹಾಕಿದ್ರೆ ಓಕೆನಾ ನಮ್ಗೆ ಸೇಫ್ ಆಗಿರ್ತೀವಿ, ಯಾವ ಪ್ರಾಜೆಕ್ಟ್ ಮೇಲೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ರಿಸ್ಕ್ ಕಡಿಮೆ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅವನು ಆಲ್ರೆಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ, ಅದನ್ನ ಎಸ್ಟಿಮೇಟ್ಸ್ ಕೊಟ್ಟಿದ್ದಾನೆ. ಪ್ರಾಜೆಕ್ಟ್ ಎಕ್ಸ್ ದು ಎಷ್ಟೆಷ್ಟು ಇದೆ ಅಂತ ಹೇಳಿದ್ರೆ 3,000, 6,000, 12,000, 15,000 ಅಂತ ಹೇಳಿದ್ದಾನೆ. ಪ್ರಾಬಬಿಲಿಟೀಸ್ ಎಸ್ಎಸ್ ಕೊಟ್ಟಿದ್ದಾನೆ ಅಂದ್ರೆ 0.1, 0.4, 0.4 and 0.1 ಅಂತ ಕೊಟ್ಟಿದ್ದಾನೆ. ಹಾಗೆ ಪ್ರಾಜೆಕ್ಟ್ ವೈ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ಇಲ್ಲೂ ಅಷ್ಟೇ 3,000, 6,000, 12,000, 15,000 ಅಷ್ಟೇ ಅಮೌಂಟ್ ಬಂದಿದೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಆದ್ರೆ ಪ್ರಾಬಬಿಲಿಟೀಸ್ ಮಾತ್ರ ಏನಾಗಿದೆಯಪ್ಪ ಅಂದ್ರೆ ಚೇಂಜ್ ಆಗಿದೆ. ಇಲ್ಲಿ 0.2, 0.3, 0.2, 0.3 and 0.2 ಹೌದಾ? ನಮ್ಗೆ ಇಷ್ಟೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟಾ? ಈಗ ಈ ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ ಆದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆದ್ಮೇಲೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅನ್ನ ಮಾಡಬೇಕು. ಓಕೆನಾ? ಈಗ ಫಸ್ಟ್ ಅವೆಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ಫಾರ್ಮುಲಾ ಗೊತ್ತಾಗ್ತದೆ ಕರೆಕ್ಟಾ? ಮೀನ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರೀತೀವಿ. ಇದು ಮೀನ್ ಗೆ ಫಾರ್ಮುಲಾ. ಸರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ ಏನ್ ಸರ್ ಅಂತ ಹೇಳಿದ್ರೆ ಸಮೇಷನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ಹೇಳ್ತೀವಿ. ನೋಡಿ, ಇದು ಕಲಿತ್ರೆ ನಿಮಗೆ 12 ಮಾರ್ಕ್ಸ್ ಅಲ್ಲ, 14 ಮಾರ್ಕ್ಸ್ ಟು 12 ಮಾರ್ಕ್ಸ್ ಬರ್ತದೆ ಅಂತ ಹೇಳ್ತೀವಿ. ಗ್ಯಾರಂಟಿ ಕ್ವಶನ್ ಇದು. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಮಾಡಿದೀವಲ್ವ, ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡಿದ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಬರುತ್ತೆ. ಸೊ ಎರಡಕ್ಕೂ ಹಾಗೆ ಮಾಡ್ಕೋಣ. ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸಮೇಷನ್ ಎಫ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್. ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಕರೆಕ್ಟಾ? ಫಾರ್ಮುಲಾ ಹಾಕೊಂಡಿದ್ವಿ. ಈಗ ಸರ್ ಇದನ್ನೇನ್ ಸರ್ ಮಾಡೋದು ನೋಡಿ, ನಮಗೆ ಕೊಟ್ಟಿರ್ತಕ್ಕಂತ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ನ ಎಕ್ಸ್ ಅಂತ ಕರಿತೇವೆ, ಪ್ರಾಬಬಿಲಿಟೀಸ್ ನ ಎಫ್ ಅಂತ ಕರೆಯೋಣ. ಓಕೆನಾ? ಕ್ಯಾಲ್ಕುಲೇಟರ್ ತಂದಿದ್ದೀನಮ್ಮ, ವೆರಿ ಗುಡ್. ನಾನು ಕ್ಯಾಲ್ಕುಲೇಟರ್ ತಗೋತೀನಿ, ಸೋ ದಟ್ ಈಸಿ ಆಗುತ್ತೆ. ಓಕೆನಾ? ಈಗ 3,000 × 0.1 ಅಂತ ಹೇಳಿದ್ರೆ 300 ರುಪೀಸ್ ನಮ್ಗೆ ಏನ್ ಬರ್ತಾ ಇದೆ, ಎಫ್ ಎಕ್ಸ್ ಬರ್ತಾ ಇದೆ. 6,000 × 0.4 ಅಂದ್ರೆ
2400 बरुत्ते 12000 into 0.4 अंद्रे 4800 बरुत्ते 15000 into 0.1 अंद्रे 1500 बरुत्ते करेक्ट आ ಬಂದಿದ ತಕ್ಷಣ ನಮಗೆ ಎಫ್ ಎಕ್ಸ್ ಬೇಕಾದ್ರೆ ಮೀನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಸೊ ಫಸ್ಟ್ ಇದನ್ನ ಟೋಟಲ್ ಮಾಡ್ಕೋಣ ಟೋಟಲ್ ಮಾಡ್ಕೊಂಡ್ರೆ 13 17 20 3 7 9 ಎಷ್ಟು ಬರ್ತಾ ಇದೆ 9000 ಬರ್ತಾ ಇದೆ ಸರ್ ಇಲ್ಲಿ ಎನ್ ಅಂದ್ರೆ ಯಾವುದು ಸರ್ ಅಂದ್ರೆ ಎನ್ ಅಂದ್ರೆ ಫ್ರೀಕ್ವೆನ್ಸಿನ ಏನಂತ ಹೇಳ್ತೀವಿ ನಾವು ಎನ್ ಅಂತ ಹೇಳ್ತೀವಿ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 1 ಬರ್ತಾ ಇದೆ ಇದನ್ನ ಎನ್ ಅಂತ ಹೇಳೋಣ ಇದನ್ನ ಅಂತ ಹೇಳೋಣ ಎಫ್ ಎಕ್ಸ್ ಅಂತ ಹೇಳೋಣ मीन बरतप 9000 डिवाइडेड बाय 1 अंदर मीन बंतु 9000 बरता है करेक्ट आगे इतना सर डी अंदर एन सर डी अंदर डीविएशन अंत डीविएशन डीविएशन अंदर माइनस अंत यादरल माइनस एक्स माइनस एक्स मीन अंत एक्स अंदर यादप इदु मीन अंद्रे 9000 अंद्रे एक्स वैल्यूस न मीन 9000 माइनस अंतर ना मीन ऐन माइनस 9000 करी माइनस 9000 प्लस 3000 माइनस 9000 ऐन बरते माइनस 6000 बरते करेक्ट माइनस 6000 बरता है करेक्ट 6000 माइनस 9000 अंद्रे माइनस 3000 बरता है नेक्स्ट 12000 माइनस 9000 अंद्रे प्लस जास्ती इरोद्रिंद प्लस 3000 बरता है 15000 माइनस 9000 अंद्रे प्लस 6000 बरता है करेक्ट नमगे डी दु टोटल बेकागिल्ल करेक्ट याकंद्रे एल्लू इल्ल डी दु नेक्स्ट स्क्वायर डी स्क्वायर डी स्क्वायर डी इंटू डी इज डी स्क्वायर डी इंटू डी इज डी स्क्वायर डी एस्टिदे माइनस माइनस सिक्स अंत माइनस सिक्स थाउजेंड सोने 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 आर सोने करेक्ट सिक्स सिक्स थर्टी सिक्स नोडी बरी थर्टी सिक्स ओके ना वन टू थ्री 4, 5, 6, 6 0 ओके 3000 इंटू 3000 माइनस इंटू माइनस प्लस आग 9 आगे 3 3 इज़ 9 मत्ते आर सोने 5 आर ओके 3 3 इज़ 9 मत्ते 9 6 0 ओके 6 6 इज़ 36 मत्ते 6 0 आयता नंबर्स जास्ती बरते बट जीरो केरफुल ओके ना डी स्क्वायर टोटल बेका नमगे बेका नेक्स्ट एन माडबेकु एफ डी स्क्वायर नम हत्र डी स्क्वायर बंतु एफ इल्लिदे करेक्ट 36 लाख अथवा 3 क्रोर 60 लाख इंटू 0.1 निम्म क्यालकुलेटर तगोळ्ळि 36 ओत्ति ओके ना एरडु सोने इल्लि बटन इद्रे मूरु सारी ओत्ति ओके ना आर सोने इंटू पॉइंट वन एस्ट बरते 36 लाख बरता है करेक्ट आई सोने बरता है करेक्ट अंद्रे इल्ल आर सोने इरोदु एस्ट आगिदे आई सोने अदोंदु अर्थ माडि 90 लाख अथवा एस्ट बरता है 90 लाख इंटू पॉइंट फोर अंद्रे 9436 वन सोने होगि 36 आई सोने ओके ना इदु ಇದೆಷ್ಟು 94 ಸಾ ಮತ್ತೆ ಸೇಮ್ ಎಷ್ಟು ಬರ್ತಾ ಇದೆ 36 ಲಕ್ಷ ಕರೆಕ್ಟ್ ಏನಪ್ಪ 50 ಇದು 0.1 ಇಂಟು 36 ಸೇಮ್ 36 ಲಕ್ಷ ಎಲ್ಲ ಎಷ್ಟು ಬಂತಮ್ಮ 36 36 36 ಲಕ್ಷ ಬಂತು ಈಗ ಏನು ಮಾಡ್ತೀಯಾ ಅಂತ ಹೇಳಿದ್ರೆ ನೋಡು 36 ಲಕ್ಷ ಇಂಟು ಎಸರಿ ಇದೆ 4 ಸರಿ ಇದೆ ಅಲ್ವಾ ಇಂಟು 4 ಮಾಡಿದ್ರೆ 1 ಕ್ರೋರ್ 44 ಲಕ್ಷ ಕರೆಕ್ಟ್ ಅಲ್ಲಿಗೆ ಎಫ್ ಡಿ ಸ್ಕ್ವೇರ್ ಬಂತು ನಮಗೆ ಈಗ ಎಫ್ ಡಿ ಸ್ಕ್ವೇರ್ ಎಷ್ಟಿದೆ 1 ಕ್ರೋರ್ 44 ಲಕ್ಷ ಡಿವೈಡೆಡ್ ಬೈ ಎನ್ ಎಷ್ಟು ಬಂದಿದೆ 1 ಹೋಲ್ ರೂಟ್ ಕರೆಕ್ಟ್
ಈಗ ಇದಕ್ಕೆ ಸ್ಕ್ವೇರ್ ರೂಟ್ ಬಿಳಿಸಿದ್ರೆ 3794.7 ಬರ್ತಾ ಇದೆ. ಅಲ್ಲಿಗೆ ಏನ್ ಬಂತು ನಮ್ಗೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು, ಕರೆಕ್ಟಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ? 3794.7 ಡಿವೈಡೆಡ್ ಬೈ 9000 × 100 ಮಾಡಿದ್ರೆ 9000 × 100 ಮಾಡಿದ್ರೆ 42.16% ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ಸ್ವಲ್ಪ ನಿಧಾನ ಮಾಡಿ ಅಮ್ಮ, ಸ್ವಲ್ಪ ನಿಧಾನ ಪ್ಲೀಸ್, ಸ್ವಲ್ಪ ಅರ್ಥ ಆಯ್ತಾ? ಇವಾಗ ಎಕ್ಸ್ ಹೆಂಗ್ ಮಾಡುದಲ್ವ, ಡಿಟ್ಟೋ ಡಿಟ್ಟೋ ವೈಗ ಹಾಗೆ ಮಾಡಬೇಕು. ಫಸ್ಟ್ ವೈ ಇದು ಮಾಡಿದ್ದೀನಿ. ಈಗ ಎಫ್ ಎಕ್ಸ್ ಬೇಕು, ಕರೆಕ್ಟಾ? 3000 × 0.2 ಅಂದ್ರೆ 600, ಇದು 1800, ಇದು 3600, ಇದು 3000 ಬರ್ತಾ ಇದೆ, ಓಕೆನಾ? ಈಗ ಎಫ್ ಎಕ್ಸ್ ನ ಟೋಟಲ್ ಮಾಡೋಣ. ಇದು ಎನ್ ಯಾವಾಗ್ಲೂ ಎಷ್ಟಿರುತ್ತೆ? 1 ಇರುತ್ತೆ. ಇದು 14 20, 2 carries 5 8 9, ಇದು ಎಷ್ಟು ಬರ್ತಾ ಇದೆ? 9000 ಬರ್ತಾ ಇದೆ. ಇದೇನಿದು ಎಫ್ ಎಕ್ಸ್. ಈಗ ಎಫ್ ಎಕ್ಸ್ ಈಸ್ 9000, ಎನ್ ಇಸ್ ಈಕ್ವಲ್ಸ್ ಟು 1, ಎಷ್ಟು ಬರ್ತಾ ಇದೆ? 9000 ಬರ್ತಾ ಇದೆ. ಹಾಗಾದ್ರೆ ನಾವು ಎಕ್ಸ್ ಮೈನಸ್ ಎಕ್ಸ್ ಮೀನ್ ಮಾಡಿದ್ರೆ −9000 ಬರ್ತಾ ಇದೆ ಎಕ್ಸ್ ಮೀನ್, ಕರೆಕ್ಟಾ? ಈಗ 3 − 6 ಇಲ್ಲೇನಿದೆ ಅಲ್ವಾ, ಸೇಮ್ ಅದೇ ಬರೀ −6000 −3000, ಕರೆಕ್ಟಾ? +3000 +6000. ಡಿ ಸ್ಕ್ವೇರ್ ಏನು ಮತ್ತೆ ಮಾಡೋ ಹಾಗಿಲ್ಲ, ಸೇಮ್ ಅದೇ ಇರುತ್ತೆ, ಕರೆಕ್ಟ್ ತಾನೆ? ಎಲ್ಲ ವ್ಯಾಲ್ಯೂ ಸೇಮ್ ತಾನೆ. ಸೊ ಹಾಗಾದ್ರೆ ಇಲ್ಲಿ 36 lakhs, ಸಾರಿ 3 crore 60 lakhs, ಓಕೆನಾ? ನೆಕ್ಸ್ಟ್ 90 lakhs, 90 lakhs, 33 crore 60 lakhs, ಕರೆಕ್ಟ್ ಏನಮ್ಮ? ಈಗ ಇಂಟು ಮಾಡಿದ್ರೆ ಇದೊಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಸೇಮ್ ಇದೆ, ಇದು ಇಲ್ಲಿವರೆಗೂ ಸೇಮ್ ಅಲ್ಲ, ಬಟ್ ಇಲ್ಲಿ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಡಿ ಸ್ಕ್ವೇರ್ ಇದೆ, ಎಫ್ ಏನಿದೆ, ಚೇಂಜ್ ಇದೆ, ಕರೆಕ್ಟ್? ಎಫ್ ಇಂಟು ಡಿ ಸ್ಕ್ವೇರ್. ಸೊ 3 crore ಬರೀರಿ, 336 ಹಾಕಿ ಆರ್ ಸೊನ್ನೆ ಹೊಡಿ, ಇಂಟು 0.2, ಎಷ್ಟು ಬರ್ತಾ ಇದೆ? 72 lakhs ಬರ್ತಾ ಇದೆ, ಕರೆಕ್ಟ್ ಏನಮ್ಮ? ಐ ಸೊನ್ನೆ ಹಾಕಿ 90 × 93 = 27, 27 lakhs, 9 threes are 27 lakhs, ಕರೆಕ್ಟಾ? ಈಗ 33 crore 60 × 0.2, 72 lakhs. ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 9, 18, 1, 10, 19, 1 crore 98 lakhs ಬರ್ತಾ ಇದೆ, ಕರೆಕ್ಟಾ? ಈಗ ನಮ್ಗೆ ಎಫ್ ಡಿ ಸ್ಕ್ವೇರ್ ಬಂತು 1 crore 98 lakhs ಡಿವೈಡೆಡ್ ಬೈ 1 whole rule, ಓಕೆನಾ? 1 crore 98 lakhs ರೂಟ್ ಎಷ್ಟು ಬರ್ತಾ ಇದೆ? 4497.7 ಬರ್ತಾ ಇದೆ, ಕರೆಕ್ಟಾ? 4444 ಬಂದ್ರೆ 4449.7, ಕರೆಕ್ಟಾ? ಈಗ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್, 4449.7 ಡಿವೈಡೆಡ್ ಬೈ 9000 × 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಎಷ್ಟು? 49.44, ಕರೆಕ್ಟಾ? ಹಾಗಾದ್ರೆ ಈಗ ನೀನೇ ಹೇಳಮ್ಮ, ಯಾವ್ದ್ರಲ್ಲಿ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಜಾಸ್ತಿ ಇದೆ? ಪ್ರಾಜೆಕ್ಟ್ ವೈ ನಲ್ಲಿ ಜಾಸ್ತಿ ಇದೆ. ಹಾಗಾದ್ರೆ ನೀನೇನಾದ್ರೂ ನಿನ್ನ ಹತ್ರ ಇರೋ ದುಡ್ಡನ್ನ ಪ್ರಾಜೆಕ್ಟ್ ವೈ ನಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿನಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಕೋ ಎಫಿಷಿಯಂಟ್ ಆಫ್ ವೇರಿಯನ್ಸ್ ಪ್ರಾಜೆಕ್ಟ್ ವೈ ಜಾಸ್ತಿ ಇದೆ. ಹಾಗಾದ್ರೆ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ವೈಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಇದೆ. ಅದಕ್ಕೆ ಪ್ರಾಜೆಕ್ಟ್ ಎಕ್ಸ್ ನ ನಾವು ಏನ್ ಮಾಡ್ಬೋದು? ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್? 14 marks compulsory question.
ओके बिल्कुल।